ಲೆಜ್ ಮಾಡಿರಬೇಕು ಅಂತ ಏನು ರೂಲ್ಸ್ ಇಲ್ಲ. ಐಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಇಮಿಡಿಯೇಟ್ ಆಗಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಕಣ್ಣಿಗೆ ದಾನ ಮಾಡ್ಬೇಕಂದ್ರೆ ಫಸ್ಟ್ ಕಣ್ಣ ಐ ಬ್ಯಾಂಕ್ ಅಂತ ನಾವೇನು ಹೇಳ್ತೀವಿ, ನೇತ್ರ ಭಂಡಾರ, ಅಲ್ಲಿ ಪ್ಲೆಜ್ ಮಾಡಿರಬೇಕು ಅಂತ ಏನು ರೂಲ್ಸ್ ಇಲ್ಲ. ಎಲ್ಲಾದರೂ ಸಾವು ಕಂಡು ಬಂದಲ್ಲಿ ಆ ಬಾಡಿದು ಯಾರು ಲೀಗಲ್ ಕಿತ್ತನ್ ಕಿನ್ ಇರ್ತಾರೋ ಅವರು ಸಮೀಪದ ಐ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಅವರು ಈ ಥರ ನಾವು ಐ ಡೊನೇಟ್ ಮಾಡಲಿಕ್ಕೆ ಇಚ್ಛೆ ಪಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಂದ ಯಾರಾದರೂ ಬಂದು ಈ ಐ ಬ್ಯಾಂಕ್ ಪರ್ಸನಲ್ ಬಂದು ಐಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಇದು ಐ ಡೊನೇಷನ್ ಮಾಡಲಿಕ್ಕೆ. ಐ ಪ್ಲೆಜ್ ಮಾಡಬೇಕಂತ ಹೇಳಿದ್ರೆ ಏನು ಮಾಡ್ಬೋದು ಅಂದರೆ ಯಾವುದೇ ಸಮೀಪದ ಐ ಬ್ಯಾಂಕ್ ಏನಿರುತ್ತೆ ಅಲ್ಲಿ ಹೋಗಿ ಖುದ್ದಾಗಿ ಪರ್ಸನಲ್ ಆಗಿ ಡೊನೇಷನ್ ಮಾಡ್ಬೋದು. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಏನಿದೆ ನಾರಾಯಣ ನೇತ್ರಾಲಯದಲ್ಲಿ, ಇಲ್ಲಿ ಖುದ್ದಾಗಿ ಬಂದು ಒಂದು ಫಾರ್ಮ್ ಇರುತ್ತೆ, ಆ ಫಾರ್ಮಲ್ಲಿ ಅವರು ನಿಮ್ಮ ಹೆಸರು, ವಿಳಾಸ ಮತ್ತು ಕಾಂಟ್ಯಾಕ್ಟ್ ನಂಬರ್, ಫೋನ್ ನಂಬರ್ ಏನಿದೆ ಅದನ್ನು ಕೊಟ್ಟು ಪ್ಲೆಜ್ ಮಾಡ್ಬೋದು. ಇಲ್ಲ ತುಂಬ ದೂರದಲ್ಲಿ ಇದ್ದಾರೆ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಆನ್ಲೈನ್ ಪ್ಲೆಜ್ ಅಂತ ಇದೆ ಈ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ಗೆ. ಅದೊಂದು ಫೋನ್ ನಂಬರ್ ಇದೆ, ಈ ಫೋನ್ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟರೆ ಅದು ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಆ ಡೀಟೇಲ್ಸಲ್ಲಿ ಕಳಿಸಿದ್ರೆ ಈ ನಂಬರ್ಗೆ ಅದು ತಾನಾಗೆ ಐ ಪ್ಲೆಜ್ ಮಾಡಿರೋದು ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ. ಆ ನಂಬರ್ ಏನಂದರೆ 888-401-8800. ಮತ್ತೊಮ್ಮೆ ಹೇಳ್ತೀನಿ, 888-401-8800. ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟರೆ ಅದು ಆಟೋಮ್ಯಾಟಿಕ್ ಆಗಿ ಒಂದು ಫ್ಯೂ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಫೋನ್ ನಂಬರು, ಹೆಸರು, ಸೊ ಮತ್ತೆ ಅದು ಐ ಪ್ಲೆಜ್ ಸರ್ಟಿಫಿಕೇಟ್ ಕೊಡುತ್ತೆ. ಆನ್ಲೈನ್ ಮಾಡಿದವ್ರಿಗೆ ಇಮಿಡಿಯೇಟಾಗಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಅದನ್ನು ಅವರು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ಹಾಸ್ಪಿಟಲ್ ಬಂದವ್ರಿಗೆ ಇನ್ನೊಂದು ಹಾರ್ಡ್ ಕಾಪಿ ಸಿಗುತ್ತೆ, ಇಲ್ಲ ಈ ಥರ ಆನ್ಲೈನ್ ಮಾಡೋರಿಗೆ ಅದು ಫೋನಲ್ಲೇ ಸರ್ಟಿಫಿಕೇಟ್ ಕಳಿಸ್ತಾರೆ, ಅದನ್ನು ಅವ್ರು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು.